ಪವಿತ್ರ ನಾನು 7ನೇ ತರಗತಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಲ್ಲೇನಾಥಪುರ ಗ್ರಾಮದಲ್ಲಿ ಓದುತ್ತಿದ್ದೇನೆ. ಕೋವಿಡ್-19 ವಿರುದ್ಧ ಅಂದರೆ ಕೊರೋನಾ ವೈರಸ್ ವಿರುದ್ಧ ಹೋರಾಡಲು ಶಾಲಾ ಕಾಲೇಜುಗಳಿಗೆ ರಜೆ ಎಂದು ಘೋಷಿಸಿದರು. ಆ ಸಮಯದಲ್ಲಿ ನಾವು ಮನೆಯಲ್ಲೇ ಕುಳಿತು ನಮ್ಮ ರಕ್ಷಣೆಗಾಗಿ ಮಾಸ್ಕ್ ಅನ್ನು ತಯಾರಿಸುತ್ತಿದ್ದೇನೆ. ಬೇಕಾಗುವ ಸಾಮಗ್ರಿಗಳು ಟಾಯ್ಲೆಟ್ ಪೇಪರ್, ಸ್ಟೋನ್, ಉಲ್ಲನ್, ಗಮ್, ಕತ್ತರಿ, ಥ್ರೆಡ್, ವೇಸ್ಟ್ ಬಟ್ಟೆ. ನಾವು ಆಯತಕಾರದಲ್ಲಿ ಬಟ್ಟೆಯನ್ನು ಕಟ್ ಮಾಡಿಕೊಳ್ಳೋಣ. ಈ ರೀತಿ ಬಟ್ಟೆಯನ್ನು ಆಯತಕಾರದಲ್ಲಿ ಕಟ್ ಮಾಡಿಕೊಳ್ಳಿ. ನಂತರ ನಾಲ್ಕು ಬದಿಯನ್ನು ಗಮ್ ಹಾಕಿ ಥ್ರೆಡ್ ಅನ್ನು ಅಂಟಿಸಿ. ಎರಡು ಬದಿಯಲ್ಲಿ ಥ್ರೆಡ್ ಅನ್ನು ಹಾಕಿ ಅಂಟಿಸಿಕೊಳ್ಳಿ. ಈಗ ಖಾಲಿ ಜಾಗದಲ್ಲಿ ನಿಮಗೆ ಬೇಕಾಗಿರುವ ಡಿಸೈನ್ ಅನ್ನು ಮಾಡಿಕೊಳ್ಳಿ. ನಾನು ಈ ಡಿಸೈನ್ ಅನ್ನು ಮಾಡಿಕೊಂಡಿದ್ದೇನೆ. ನನ್ನ ಮಾಸ್ಕ್ ರೆಡಿ ಆಗಿದೆ. ನನ್ನ ಹೆಸರು ರಂಜಿತಾ. ನಾನು 7ನೇ ತರಗತಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಲ್ಲಿನಾಥಪುರ ಗ್ರಾಮದಲ್ಲಿ ಓದುತ್ತಿದ್ದೇನೆ. ಇರುವ ವೇಸ್ಟ್ ವಸ್ತುಗಳನ್ನು ಬಳಸಿ ಮಾಸ್ಕ್ ಅನ್ನು ತಯಾರಿಸುವುದು. ಮಾಸ್ಕ್ ತಯಾರಿಸಲು ಬೇಕಾಗುವ ವಸ್ತುಗಳು ಕಲರ್ ಪೇಪರ್, ಗಮ್, ಕತ್ರಿ, ಉಲ್ಲನ್, ಸ್ಟೋನ್ಸ್, ಥ್ರೆಡ್, ವೇಸ್ಟ್ ಬಟ್ಟೆ. ಬಟ್ಟೆಯನ್ನು ಆಯತಾಕಾರದಲ್ಲಿ ಕಟ್ ಮಾಡಿಕೊಳ್ಳಿ. ಈ ರೀತಿ ಆಯತಾಕಾರದಲ್ಲಿ ಕಟ್ ಮಾಡಿಕೊಳ್ಳಿ. ಥ್ರೆಡ್ ಅನ್ನು ಬಳಸಿ ನಾಲ್ಕು ಸೈಡಿನಲ್ಲೂ ಗಮ್ಮಾಕಿ ಅಂಟಿಸಿ. ಎರಡು ಸೈಡಿನಲ್ಲಿ ಗಮ್ಮಾಕಿ ಅಂಟಿಸಿ. ನಂತರ ಈ ಪ್ಲೇನ್ ಜಾಗದಲ್ಲಿ ಡಿಸೈನ್ ಅನ್ನು ಮಾಡಿಕೊಳ್ಳಿ. ನಾನು ಈ ರೀತಿ ಡಿಸೈನ್ ಅನ್ನು ಮಾಡಿಕೊಂಡಿದ್ದೇನೆ. ನನ್ನ ಮಾರ್ಕ್ಸ್ ರೆಡಿ ಆಗಿದೆ. ಧನ್ಯವಾದಗಳು. ನನ್ನ ಹೆಸರು ವಿದ್ಯಾ. ನಾನು 7ನೇ ತರಗತಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಲ್ಲಿನಾಥಪುರ ಗ್ರಾಮದಲ್ಲಿ ಓದುತ್ತಿದ್ದೇನೆ. ಈ ಕ್ವಾರಂಟೈನ್ ಸಮಯದಲ್ಲಿ ಮನೆಯಲ್ಲಿರುವ ಮತ್ತು ಸುತ್ತಮುತ್ತಲು ದೊರೆಯುವ ವೇಸ್ಟ್ ಮೆಟೀರಿಯಲ್ಗಳನ್ನು ಉಪಯೋಗಿಸಿ ಜನಗಳ ರಕ್ಷಣೆ ಮತ್ತು ಸುರಕ್ಷತೆ ಕಾಪಾಡಲು ಮತ್ತು ರೋಗ ಬರುವುದರಿಂದ ಮಾಸ್ಕ್ ಅನ್ನು ನಾವು ತಯಾರಿಸುತ್ತಿದ್ದೇವೆ. ತಯಾರಿಸಲು ಬೇಕಾದ ವಸ್ತುಗಳು ಬಣ್ಣದ ಪೇಪರ್, ಸೂಜಿದಾರ, ಗಮ್, ಸ್ಟೋನ್, ಥ್ರೆಡ್, ಮಣಿ, ಕತ್ತರಿ, ವೇಸ್ಟ್ ಬಟ್ಟೆ. ಇದನ್ನು ಆಯತಾಕಾರದ ರೀತಿ ಕಟ್ ಮಾಡಿಕೊಳ್ಳಿ. ಈ ರೀತಿ ಕಟ್ ಮಾಡಿಕೊಳ್ಳಿ. ನಾಲ್ಕು ಸೈಡ್ ಫೋಲ್ಡ್ ಮಾಡಿ ಸೂಜಿದಾರದಿಂದ ಒಲೆಯಿರಿ. ಥ್ರೆಡ್ ಅನ್ನು ಬಳಸಿ ಎರಡು ಸೈಡಿನಲ್ಲಿ ಸ್ಟಿಚ್ ಮಾಡಿಕೊಳ್ಳಿ. ಈ ಖಾಲಿ ಜಾಗದಲ್ಲಿ ನಿಮಗೆ ಬೇಕಾದ ಡಿಸೈನ್ ಅನ್ನು ಮಾಡಿಕೊಳ್ಳಿ.